ನಮಸ್ತೆ ಮಕ್ಕಳೇ ಈ ದಿನ ನಿಮಗೆ ಇಲ್ಲವರ್ಗೂ ಹೇಳಿಕೊಟ್ಟಿರುವ ಎಲ್ಲ ನಲವತ್ತೊಂಬತ್ತು ಅಕ್ಷರ ಅಕ್ಷರಗಳನ್ನು ಸ್ಪಷ್ಟವಾಗಿ ಓದಿ ನಾನು ನಿಮಗೆ ಇದ್ದೀನಿ ಗಮನ ಇಟ್ಟು ಕೇಳ್ಬಿಟ್ಟು ಹಾಗೂ ಅದನ್ನು ಯಾವ್ಯಾವ ಅಕ್ಷರಗಳಿಗೆ ಏನೇನು ಹೆಸರು ಹೆಸರು ಹೆಸರಿನ ಗುಂಪಿನಲ್ಲಿ ಸೇರಿವೆ ಅಂತಲೂ ಕೆಳಗಡೆ ತೋರಿಸ್ಕೊಟ್ಟಿದ್ದೀನಿ ಅದನ್ನು ನೀವು ಅಲ್ಲಲ್ಲೇ ಗುರುತಿಸಿರೋದನ್ನ ಹೆಸರು ಮಾಡ್ಕೊಳ್ಳಿ ನೋಡಿ ಈ ಬಣ್ಣ ನೀಲಿ ಬಣ್ಣದ ಅಕ್ಷರಗಳಿಗೆಲ್ಲ ಹಸ್ವಸ್ವರ ಅಂತ ಹೇಳ್ತೀವಿ ಆಮೇಲೆ ಈ ಇನ್ನೊಂದು ಬದನೆ ವೈಲೆಟ್ ಕಲರಲ್ಲಿರೋದು ಸಂಧಿ ಸ್ವರ ಅಂತೀವಿ ಹಾಗೆ ಈ ಒಂದು ಕೆಂಪು ಒಂದು ಪಿಂಕ್ ಕಲರಲ್ಲಿರೋದನ್ನು ದೀರ್ಘ ಸ್ವರ ಅಂತೀವಿ ಹಾಗೆ ಈ ಮಣ್ಣಿನ ಬಣ್ಣ ಇದೆಯಲ್ಲ ಈ ಅಕ್ಷರಗಳಿಗೆ ಬರ್ದಿರೋದಕ್ಕೆ ಯೋಗವಾಹಗಳು ಅಂತೀವಿ ಆ ಯೋಗವಾಹಗಳ ಮೇಲೆ ಅದರ ಒಂದು ಒಂದೊಂದೇ ಹೆಸರನ್ನು ಹೆಸರಿಸಿದಾರಲ್ಲ ಅದನ್ನು ಅಲ್ಲಿ ಬರ್ದಿದ್ದೀನಿ ನೆಕ್ಸ್ಟ್ ಇವಾಗ ಓದ್ತೀನಿ ಇವಾಗ ಈ ಎಲ್ಲ ಅಕ್ಷರಗಳನ್ನು ಒಟ್ಟು ಎಷ್ಟು ಅಕ್ಷರಗಳಿವೆ ಇಲ್ಲಿ ಐದಿದೆ ಇಲ್ಲಿ ಐದಿದೆ ಇಲ್ಲಿ ಐದಿದೆ ಒಟ್ಟು ಹದಿನೈದು ಅಕ್ಷರಗಳಿವೆ ಸ್ವರ ಅಕ್ಷರಗಳು ಹದಿನೈದು ಅಕ್ಷರಗಳು ಅವು ಯಾವುವು ಅಂದರೆ ಅ ಆ ಇ ಉ ರು ಎ ಐ ಓ ಓ ಅಂ ಅಹ ಅಮ್ಗೆ ಅನುಸ್ವರ ಅಂತೀವಿ ಅಹಗೆ ವಿಸರ್ಗ ಅಂತೀವಿ ರು ಮತ್ತು ಐ ಇದೆಯಲ್ಲ ಇದಕ್ಕೆ ಐ ಮತ್ತು ಅವುಗೆ ಏನಂತ ಹೇಳ್ತೀವಿ ಸಂಧಿ ಸ್ವರ ಅಂತ ಹೇಳ್ತೀವಿ ಹಾಗೆ ಆ ಇವುಗಳನ್ನ ಏನಂತ ಹೇಳ್ತೀವಿ ದೀರ್ಘ ಸ್ವರಗಳು ಅಂತೀವಿ ನೋಡಿ ಈ ಬಣ್ಣದಲ್ವಾ ಇದು ದೀರ್ಘ ಸ್ವರ ಅ ಇ ಎ ಈ ಬಣ್ಣದಿಕ್ಕೆ ಏನಂತೀವಿ ಸ್ವರ ಅಂತೀವಿ ಅಮ್ಮತೆ ಆಹ ಯೋಗವಾಹಗಳು ಅಂತೀವಿ ಇದು ಒಂದು ಯೋಗವಾಹಗಳಲ್ಲಿ ಒಂದು ಅನುಸ್ವರ ಆದರೆ ಇನ್ನೊಂದು ವಿಸರ್ಗ ಆಗತ್ತೆ ಇವನ್ನ ಸ್ವರಾಕ್ಷರಗಳು ಒಟ್ಟು ಹದಿನೈದು ಸ್ವರಾಕ್ಷರ ಕ್ರಮವಾಗಿ ಬರೆದಿದ್ದೀನಿ ನೋಡಿ ಸಾಲಾಗಿ ಅಕ್ಷರಕ್ಕೆ ತಕ್ಕಂತೆ ಅದನ್ನು ಒಂದಕ್ಕೊಂದು ಅಕ್ಷರಗಳ ಸ್ವರಗಳನ್ನು ಸೇ ಹೊಂದೋತಿ ರೀತಿಯಲ್ಲಿ ಕ್ರಮಬದ್ಧವಾಗಿ ಬರೆದಿದ್ದೀನಿ ಸ್ವರಾಕ್ಷರಗಳು ಆಮೇಲೆ ಇದು ಇಲ್ಲಿದೆ ಇದು ಅಷ್ಟೇ ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನ ವರ್ಗೀಯ ಅವರ್ಗೀಯ ವ್ಯಂಜನಗಳು ಇದು ಕ ಖ ಗ ಘ ಚ ಛ ಜ ಟ ಠ ಡ ಢ ನ ತ ಧ ನ ಪ ಫ ಮ ಯ ಲ ಶ ಶ ಸ ಹ ಲ ಇವು ಇವೆಲ್ಲ ಒಟ್ಟಿಗೆ ಈ ಕಡೆ ಇರೋದೆಲ್ಲ ಇಪ್ಪತ್ತೈದು ಅಕ್ಷರಗಳು ವರ್ಗೀಯ ಆದರೆ ಈ ಒಂಬತ್ತು ವರ್ಗೀಯ ವ್ಯಂಜನಗಳು ಇವು ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳನ್ನು ಒಟ್ಟು ಅಕ್ಷರಗಳನ್ನು ಅಕ್ಷರಗಳು ಅಂತ ಗುರುತಿಸ್ತೀವಿ ಹಾಗೆ ಇದು ಅಲ್ಪಪ್ರಾಣ ಇದು ಮಹಾಪ್ರಾಣ ಇದು ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಹೀಗೆ ಕೆ ಇದ್ರ ಕೆಳಗಿರೋದೆಲ್ಲ ಅದೇ ಥರ ಮೊದಲನೇ ಐದು ಅಕ್ಷರಗಳಿಗೆ ಕವರ್ಗ ಎರಡನೇ ಐದು ಅಕ್ಷರಗಳಿಗೆ ಚವರ್ಗ ಮೂರನೇ ಇದಕ್ಕೆ ಟವರ್ಗ ಟವರ್ಗ ಪವರ್ಗ ಅರ್ಥ ಆಯ್ತಾ ಎಲ್ರಿಗೂ ಒಟ್ಟು ಇವುಗಳಿಗೆಲ್ಲ ಏನಂತೀವಿ ಅಂದರೆ ಈ ಕ್ರಮಬದ್ಧವಾಗಿ ಕ್ರಮಬದ್ಧವಾಗಿ ಅಕ್ಷರಗಳ ಒಂದು ಒಂದಕ್ಕೊಂದು ಜೋಡಿಸಿ ಕ್ರಮಬದ್ಧವಾಗಿ ಬರೆದಿರುವ ಈ ಅಕ್ಷರಗಳಿಗೆ ಏನಂತ ಹೇಳ್ತೀವಿ ವರ್ಣಮಾಲೆ ಅಂತೀವಿ ಅಕ್ಷರಮಾಲೆ ಅಥವಾ ವರ್ಣಮಾಲೆ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಎಲ್ರಿಗೂ ಇಷ್ಟು ಹೇಳಿ ನಾನು ಈ ಅಕ್ಷರಗಳ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ